ನಮಸ್ತೆ ಫ್ರೆಂಡ್ಸ್, ನಾನ್ ನಿಮ್ ಸಿಂಧು ಮಾತಾಡ್ತಾ ಇರೋದು ಜೇಸಿ ಗ್ರೂಪ್ ಡಾಟ್ ಕಾಮ್ ಇಂದ. ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಹಾಕಿದ್ದಾರೆ. ಇದೇನ್ ಮೇಡಮ್, ನಿಮಗೆ ಪ್ರತಿಯೊಬ್ರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮೆಸೇಜ್ ಹಾಕ್ತಾರೆ ಅಂತ ನೀವು ಅನ್ಕೊಳ್ಬಹುದು. ಹೌದು, ನನಗೆ ಕಾಲೇಜ್ ಸ್ಟೂಡೆಂಟ್ಸ್ ಮೆಸೇಜ್ ಹಾಕಿದ್ದಾರೆ, ಮೇಡಮ್ ನಾವು ವರ್ಕ್ ಇದು ಎಜುಕೇಶನ್ ಮಾಡ್ತಾನೆ, ವರ್ಕ್ ಮಾಡ್ಬೋದಾ, ನಮಗೆ ಅಮೌಂಟ್ ಫೀಸಸ್ ಕಟ್ಟೋದಕ್ಕೆಲ್ಲ ಕೆಲವು ಒಬ್ಬರಿಗೆ ತುಂಬಾ ಪ್ರಾಬ್ಲಮ್ಸ್ ಇದೆ, ಸೊ ಹಂಗಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ನಮಗೂ ನಮಗೆ ರೆಫರ್ ಮಾಡಿ ಅಂತ ಹೇಳಿದೀರಾ. ಅಂಡ್ ವರ್ಕ್ ಫ್ರಮ್ ಹೋಮ್ ಜಾಬ್ ನ ಸ್ಟೂಡೆಂಟ್ಸ್ ಮಾಡಬಹುದಾ ಅಂತಾನು ಕೇಳಿದೀರಾ. ಹೌದು, ಖಂಡಿತವಾಗಿನೂ ವರ್ಕ್ ಫ್ರಮ್ ಹೋಮ್ ಜಾಬ್ ನ ಸ್ಟೂಡೆಂಟ್ಸ್ ಸಹ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. 10th ಮಾಡೋರಿಗೆ ಆಗೋದಿಲ್ಲ, SSLC ಓದ್ತಾ ಇರೋರಿಗೆ ಆಗೋದಿಲ್ಲ. 1st PUC, 2nd PUC, ಡಿಗ್ರಿ, ಗ್ರಾಜ್ಯುಯೇಷನ್, ಯಾವುದೇ ರೀತಿಯಾದಂತ PUC ಮೇಲೆ, ಡಿಗ್ರಿ ಮೇಲೆ, ಗ್ರಾಜ್ಯುಯೇಷನ್ ಮೇಲೆ ನಿಮಗೆ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ನ ಕೊಡ್ತೀನಿ ಅಂತ ಹೇಳ್ತೀನಿ. ಸಖತ್ತಾಗಿ ನೀವು ಅಮೌಂಟ್ ನ ಅರ್ನ್ ಮಾಡ್ಬೋದು, 15,000 ಇಂದ 30,000 ತನಕ ಅಮೌಂಟ್ ನ ಅರ್ನ್ ಮಾಡ್ಬೋದು ಅಂತ ನಾನು ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬರೀ ಕಾಲೇಜ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಹೌಸ್ ವೈಫ್ಸ್ ಮಾಡ್ಬೋದು, ವರ್ಕಿಂಗ್ ವುಮೆನ್ಸ್ ಅಂಡ್ ಮೇಲ್ ಕ್ಯಾಂಡಿಡೇಟ್, ಫಿಮೇಲ್ ಕ್ಯಾಂಡಿಡೇಟ್ ಅಂಡ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರು ಸಹ ಈ ವರ್ಕ್ ಫ್ರಮ್ ಹೋಮ್ ಜಾಬ್ ನ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಬಿಕಾಸ್ ಯಾಕೆ ಅಂದ್ರೆ, ಒಬ್ರು ಕ್ಲೈಂಟ್ ನನಗೆ ಮೆಸೇಜ್ ಹಾಕಿದ್ರು, ಮೇಡಮ್ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ನ ನಾನು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದೀನಿ, ನನ್ನ ಗೌರ್ಮೆಂಟ್ ಜಾಬ್ಸ್ ಗೆ ಏನು ಪ್ರಾಬ್ಲಮ್ ಆಗೋದಿಲ್ವಾ ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಇಂದ ಅಂತ ನನಗೆ ಮೆಸೇಜ್ ಹಾಕಿದ್ರಿ. ಇದಕ್ಕೂ ಸಹ ನನಗೆ ಆನ್ಸರ್ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ರು ಸಹ ಇದನ್ನ ಪಾರ್ಟ್ ಟೈಮ್ ಆಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಕಾಲೇಜ್ ಸ್ಟೂಡೆಂಟ್ಸ್ ಸಹ ಮಾಡ್ಕೋಬಹುದು. ಫ್ರೀ ಇರೋ ಟೈಮ್ ಅಲ್ಲಿ, ನಿಮ್ಮ ಕಾಲೇಜ್ ಮುಗಿದ ಮೇಲೆ ಇದನ್ನ ಈವ್ನಿಂಗ್ ಟೈಮ್ ಬಂದ್ಕೊಂಡು ಆರಾಮಾಗಿ ಕೂತ್ಕೊಂಡು ಎಂಟ್ರೀಸ್ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಾನು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ, ನನ್ನ ಟೀಮ್ ನಂಬರ್ಸ್ ಹಾಕಿದ್ದೀನಿ, ಕಾಲ್ ಮಾಡಿ ಅವ್ರ ಹತ್ರ ಡೀಟೇಲ್ಸ್ ತಗೊಳ್ಳಿ. ಅಂಡ್ ಫುಲ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಅಂಡ್ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.